ಕಾಲವನ್ನು ಗೆದ್ದವರು ಈ ಪಾಠದ ಅಭ್ಯಾಸ ಕಾರ್ಯದಲ್ಲಿ ಮೊದಲಿಗೆ ಪದಗಳ ಅರ್ಥ ನೋಡೋಣ. ಕಣ್ಸೆಳೆ, ಕಣ್ಸೆಳೆ ಅಂದರೆ ಆಕರ್ಷಿಸು, ಸೊ ಆಕರ್ಷಕವಾಗಿರ್ತಕ್ಕಂಥ ನೋಟ. ಬೋಲ್ಟ್ ಅಂದರೆ ಚಿಲ್ಕ, ಡೋರನ್ನು ಹಾಕುವಾಗ ಬಳಸ್ತಿವಲ್ಲ, ಸೊ ಅದು ಚಿಲ್ಕ ಅಂತ ಹೇಳ್ತೀವಿ. ಲಾಟೀನು ಅಂದರೆ ಕಂದಿಲು. ದೀರ್ಘ, ದೀರ್ಘ ಉದ್ದನೆ, ಈ ಉದ್ದನೆ ದೀರ್ಘ ನಮಸ್ಕಾರ ಹಾಕೋದು ಅಂತ ಹೇಳ್ತೀವಲ್ಲ, ಸೊ ಅದು ಉದ್ದನೆ ಮಲ್ಕೊಳ್ಳತಕ್ಕಂಥದ್ದು. ಸಂಧಿ, ಸಂಗಮ ಬಿಂದು, ಎರಡು ಸೇರ್ತಕ್ಕಂಥ ಒಂದು ಪ್ಲೇಸ್, ಸ್ಥಳ. ಅವಕಾಶ ಇನ್ನೊಂದು ಅರ್ಥದಲ್ಲಿ. ನೆಕ್ಸ್ಟು ದಾನವ, ದಾನವ ಅಂದರೆ ರಾಕ್ಷಸ, ದಾನವ ಅಂತಂದರೆ ರಾಕ್ಷಸ. ನೆಕ್ಸ್ಟು ಶಕ್ಯ, ಶಕ್ಯ ಅಂದರೆ ಸಾಧ್ಯ, ಇಟ್ಸ್ ಪಾಸಿಬಲ್. ಗಿರಿ ಅಂದರೆ ಗುಡ್ಡ, ಬೆಟ್ಟ. ಗೌವರ ಅಂದರೆ ಗುಹೆ, ಗವಿ, ಗುಹೆ ಅಥವಾ ಗವಿ. ಕಾಂತಾರ, ಕಾಂತಾರ, ಈ ಕಾಂತಾರ ಮೂವಿ ನೋಡ್ತಾ ಇದ್ದೀರ, ನೀವು ಆಲ್ರೆಡಿ ನೋಡಿದ್ದೀರ. ಸೊ ಕಾಂತಾರ ಅಂದರೆ ಕಾಡು, ಅರಣ್ಯ ಅಥವಾ ಕಾನನ ಅಂತ ಹೆಸರು ಅದಕ್ಕೆ. ಆಡಳಿತ ಯಂತ್ರ, ಆಡಳಿತ ಯಂತ್ರ ಅಂದರೆ ಸರ್ಕಾರಿ ವ್ಯವಸ್ಥೆ, ಸರ್ಕಾರಿ ವ್ಯವಸ್ಥೆನ ಆಡಳಿತ ಯಂತ್ರ ಅಂದರೆ ಮಂತ್ರಿಮಂಡಲ, ಅವುಗಳನ್ನು ಆಡಳಿತ ಯಂತ್ರ ಅಂತ ಕರೀತೀವಿ. ಸೊ ಮತ್ತೊಮ್ಮೆ ನೋಡಿ, ಕಣ್ಸೆಳೆ ಆಕರ್ಷಿಸು, ಬೋಲ್ಟ್ ಚಿಲಕ, ಲಾಟೀನು ಕಂದಿಲು, ದೀರ್ಘ ಉದ್ದನೆ, ಸಂಧಿ ಸಂಗಮ ಬಿಂದು, ದಾನವ ರಾಕ್ಷಸ, ಶಕ್ಯ ಸಾಧ್ಯ, ಗಿರಿ ಗುಡ್ಡ, ಗೌವರ ಗುಹೆ, ಕಾಂತಾರ ಕಾಡು ಅರಣ್ಯ, ಆಡಳಿತ ಯಂತ್ರ ಸರ್ಕಾರಿ ವ್ಯವಸ್ಥೆ. ಈಗ ಪದಗಳ ಅರ್ಥ ನೋಡಿದ್ವಿ, ಈಗ ಒಂದು ವಾಕ್ಯದ ಪ್ರಶ್ನೆಗಳಿಗೆ ಹೋಗೋಣ. ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲ ಪ್ರಶ್ನೆ ನೋಡಿ, ದೀಪಗಳ ಸೌಂದರ್ಯ ಹೇಗಿದೆ ಎಂದು ಸಾವರ್ಕರ್ ಹೇಳುತ್ತಾರೆ. ಸೊ ದೀಪಗಳ ಸೌಂದರ್ಯ ಹೇಗಿತ್ತು ಅಂದರೆ, ಸಾಗರಕ್ಕೆ ತೊಡಿಸಿದ ಆಭರಣದಂತೆ ಮತ್ತು ದೇವತೆಗಳಿಗೆಂದು ನಿರ್ಮಿಸಿದ ಅರಮನೆಯಂತೆ ದೀಪಗಳ ಸೌಂದರ್ಯ ಇತ್ತು. ಸಾಗರಕ್ಕೆ ತೊಡಿಸಿದ ಆಭರಣದಂತೆ ಕಮ ಮತ್ತೆ ದೇವತೆಗಳಿಗೆಂದು ನಿರ್ಮಿಸಿದ ಅರಮನೆಯಂತೆ. ಎಂತೆ ಅವು ದೀಪಗಳ ಸೌಂದರ್ಯ ಇತ್ತು ಅಂತ ಹೇಳ್ತಾರೆ. ಎರಡನೇದು, ಸೆಲ್ನೊಳಗೆ ಯಾವ ಹಕ್ಕಿಗಳು ಹಾರಿ ಬರುತ್ತಿದ್ದವು? ಸೆಲ್ನೊಳಗೆ ಬುಲ್ಬುಲ್ ಹಕ್ಕಿಗಳು ಹಾರಿ ಬರುತ್ತಿದ್ದವು. ನೆಕ್ಸ್ಟು, ಸಾವರ್ಕರವರನ್ನು ಇರಿಸಿದ್ದ ಜೈಲಿನ ಹೆಸರೇನು? ಸೊ ಅಲ್ಲಿ ಅವ್ರನ್ನ ಇರಿಸಿರ್ತಕ್ಕಂಥ ಜೈಲಿನ ಹೆಸರು ಸೆಲ್ಯುಲಾರ್ ಜೈಲ್ ಅಂತ. ಜೈಲು ಸೆಲ್ಯುಲಾರ್ ಜೈಲು ಅಂತ. ನೆಕ್ಸ್ಟ್ ನಾಲ್ಕನಿಂದ, ಸಾವರ್ಕರ್ ಅವರಿಗೆ ಜೈಲಿನಲ್ಲಿ ಯಾವ ಕೆಲಸ ಕೊಡಲಾಗಿತ್ತು? ಅವರಿಗೆ ತೆಂಗಿನ ಸಿಪ್ಪೆಯನ್ನು ಗುದ್ದಿ ನಾರನ್ನ ತೆಗೆದು ಅದರಿಂದ ಹಗ್ಗವನ್ನು ಒಸಿಬೇಕಾಗಿತ್ತು. ತೆಂಗಿನ ಸಿಪ್ಪೆಯನ್ನ ಗುದ್ದಿ
नार तेगेदु अदरिंद हग्ग माडुवंत केलस नेक्स्ट ऐदने प्रश्नेगे उत्तर यातनेयन्न सहिसि सावरकर याव रोगक्के तुत्तादरु क्षय रोगक्के तुत्तागुत्तारे यातनेयन्न सहिसि सावरकर क्षय ರೋಗಕ್ಕೆ ತುತ್ತಾದರು ಮತ್ತೊಮ್ಮೆ ನೋಡಿ ದೀಪಗಳ ಸೌಂದರ್ಯ ಹೇಗಿದೆ ಎಂದು ಸಾವರ್ಕರ್ ಹೇಳುತ್ತಾರೆ ಉತ್ತರ ಸಾಗರಕ್ಕೆ ತೊಡಿಸಿದ ಆಭರಣದಂತೆ ಮತ್ತೆ ದೇವತೆಗಳಿಗೆಂದು ನಿರ್ಮಿಸಿದ ಅರಮನೆಯಂತೆ ದೀಪಗಳ ಸೌಂದರ್ಯ ಇತ್ತು ಅಂತ ಹೇಳ್ತಾರೆ ನೆಕ್ಸ್ಟ್ ಸೆಲ್ನೊಳಗೆ ಯಾವ ಹಕ್ಕಿಗಳು ಹಾರಿ ಬರುತ್ತಿದ್ದವು ಸೆಲ್ನೊಳಗೆ ಬುಲ್ಬುಲ್ ಹಕ್ಕಿಗಳು ಹಾರಿ ಬರುತ್ತಿದ್ದವು ಸಾವರ್ಕರ್ ಅವರನ್ನು ಇರಿಸಿದ್ದ ಜೈಲಿನ ಹೆಸರೇನು ಸಾವರ್ಕರ್ ಅವರನ್ನು ಇರಿಸಿದ್ದ ಜೈಲಿನ ಹೆಸರು ಸೆಲ್ಯುಲರ್ ಜೈಲ್ ಸಾವರ್ಕರ್ ಅವರಿಗೆ ಜೈಲಿನಲ್ಲಿ ಯಾವ ಕೆಲಸ ಕೊಡಲಾಗಿತ್ತು ಸಾವರ್ಕರ್ ಅವರಿಗೆ ತೆಂಗಿನ ಸಿಪ್ಪೆ ಗುದ್ದಿ ನಾರ್ ತೆಗೆದು ಅದರಿಂದ ಹಗ್ಗ ಮಾಡುವ ಕೆಲಸವನ್ನು ಕೊಡಲಾಗಿತ್ತು ಐದನೇ ಪ್ರಶ್ನೆ ಯಾತನೆಯನ್ನು ಸಹಿಸಿ ಸಾವರ್ಕರ್ ಯಾವ ರೋಗಕ್ಕೆ ತುತ್ತಾದರು ಯಾತನೆಯನ್ನು ಸಹಿಸಿ ಸಾವರ್ಕರ್ ಕ್ಷಯ ರೋಗಕ್ಕೆ ತುತ್ತಾದರು ಆರನೇ ಪ್ರಶ್ನೆ ಜೈಲಿನಿಂದ ಹೊರಬರುವಾಗ ವ್ಯಕ್ತಿ ಏನಾಗಬಹುದು ಏನಾಗಬಹುದು ಅಂದರೆ ದೇವನಾಗಬಹುದು ದೇವನಾಗಿ ಬದಲಾಗಬಹುದು ಇಲ್ಲಾಂದರೆ ದಾನವನಾಗಿ ಬದಲಾಗಬಹುದು ಜೈಲಿನಿಂದ ಹೊರಬರುವಾಗ ವ್ಯಕ್ತಿ ದೇವನಾಗಿ ಬದಲಾಗಬಹುದು ಇಲ್ಲ ಅಂತಂದ್ರೆ ದಾನವನಾಗಿ ಬದಲಾಗಬಹುದು ಏಳನೇದು ಮನುಷ್ಯನ ಜೀವಿಸಲು ಶಕ್ಯವಾದದ್ದು ಯಾವ ಗುಣದಿಂದ ಯಾವ ಗುಣ ಅಂತಂದ್ರೆ ಮನುಷ್ಯನಿಗೆ ಪರಿಸ್ಥಿತಿಗೆ ತಕ್ಕಂತೆ ಹೊಂದಿಕೊಳ್ಳುವಂತಹ ಸ್ವಭಾವ ಇರುವುದರಿಂದ ಜೀವಿಸಲು ಶಕ್ಯನಾದ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಸೆಲ್ಯುಲಾರ್ ಜೈಲ್ನ ಒಂದು ಭಾಗದಲ್ಲಿ ಈಗ ಏನು ನಿರ್ಮಿಸಿದ್ದಾರೆ ಉತ್ತರ ಸೆಲ್ಯುಲಾರ್ ಜೈಲಿನ ಒಂದು ಭಾಗದಲ್ಲಿ ಆಸ್ಪತ್ರೆ ನಿರ್ಮಿಸಿದ್ದಾರೆ ಮತ್ತೊಮ್ಮೆ ನೋಡಿ ಜೈಲಿನಿಂದ ಹೊರಬರುವಾಗ ವ್ಯಕ್ತಿ ಏನಾಗಬಹುದು ದೇವನಾಗಿ ಬದಲಾಗಬಹುದು ಇಲ್ಲ ದಾನವನಾಗಿ ಬದಲಾಗಬಹುದು ಏಳನೇ ಪ್ರಶ್ನೆ ಮನುಷ್ಯನು ಜೀವಿಸಲು ಶಕ್ಯವಾದದ್ದು ಯಾವ ಗುಣದಿಂದ
ಮನುಷ್ಯನಿಗೆ ಪರಿಸ್ಥಿತಿಗೆ ತಕ್ಕಂತೆ ಹೊಂದಿಕೊಳ್ಳುವ ಸ್ವಭಾವ ಇರುವುದರಿಂದ ಜೀವಿಸಲು ಶಕ್ಯನಾದ. ಎಂಟನೇ ಪ್ರಶ್ನೆ, ಸೆಲ್ಯುಲರ್ ಜೈಲಿನ ಒಂದು ಭಾಗದಲ್ಲಿ ಈಗ ಏನು ನಿರ್ಮಿಸಿದ್ದಾರೆ? ಉತ್ತರ, ಸೆಲ್ಯುಲಾರ್ ಜೈಲಿನ ಒಂದು ಭಾಗದಲ್ಲಿ ಆಸ್ಪತ್ರೆ ನಿರ್ಮಿಸಿದ್ದಾರೆ. ಸೊ ಈ ರೀತಿಯಾಗಿ ಒಂದು ವಾಕ್ಯದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಬಹುದು.